ಈ ಚಿತ್ರರಂಗಕ್ಕೆ ಏನಾಗಿದ್ಯೋ ಗೊತ್ತಿಲ್ಲ ಒಂದಲ್ಲ ಒಂದು ಸಾವುಗಳು ಅಪಘಾತಗಳು ಸಂಭವಿಸುತ್ತಲೇ ಇದೆ ಇದೀಗ ದೊಡ್ಡ ಮನೆಗೆ ಏನಾಗಿದ್ಯೋ ಗೊತ್ತಿಲ್ಲ ಒಂದಾದ ಮೇಲೆ ಒಂದು ನೋವುಗಳು ದೊಡ್ಡ ಮನೆಗೆ ಆಗ್ತಲೇ ಇದೆ ಇದೀಗ ಪುನೀತ್ ರಾಜ್ಕುಮಾರ್ ಅವರ ಸಾವನ್ನೇ ಜನ ಇನ್ನೂ ಮರ್ತಿಲ್ಲ ಅಷ್ಟೇ ಅಲ್ಲ ಅವರ ಪತ್ನಿ ಮಕ್ಕಳು ಹಾಗೂ ಶಿವಣ್ಣ ಕೂಡ ಇನ್ನೂ ಅವರ ಸಾವಿನ ನೋವಿನಿಂದ ಹೊರಬಂದಿಲ್ಲ ಇದೀಗ ಮತ್ತೊಂದು ಆಘಾತ ದೊಡ್ಡ ಮನೆಗೆ ಎದುರಾಗಿದೆ ಏನಾಯ್ತು ದೊಡ್ಡ ಮನೆಗೆ ಶಿವಣ್ಣ ಯಾಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶಿವಣ್ಣ ಅವರು ಬೇಗ ಹುಷಾರಾಗ್ಲಿ ಅಂತ ಕೇಳಿಕೊಂಡು ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹೌದು ನಟ ಶಿವಣ್ಣ ಅವರು ದಿಢೀರಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಮರಳಿದ್ದಾರೆ ಮೈಸೂರಿನ ಬಿಜಿಎಸ್ ಆಸ್ಪತ್ರೆಗೆ ತೆರಳಿ ಪರೀಕ್ಷಿಸಿ ಚಿಕಿತ್ಸೆ ಪಡೆದು ಮರಳಿದ್ದಾರೆ ಸ್ವಲ್ಪ ಸುಸ್ತು ಹಾಗೂ ಕಾಲು ನೋವಿತ್ತು ಎರಡು ಮೂರು ದಿನದಿಂದ ಓಡಾಟ ಜಾಸ್ತಿಯಾಗಿ ಕಾಲು ನೋವಿತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕಿತ್ಸೆ ಪಡೆದಿದ್ದೇನೆ ಎಂದು ಶಿವಣ್ಣ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಇವರ ಕಾಲ ಕಳವಳಕ್ಕೂ ಕಾರಣ ಇದೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಚಿಕಿತ್ಸೆ ಮಾಡಿಸ್ಕೊಂಡ್ರು ಕೂಡ ಇವರನ್ನ ಕೈ ಬಿಟ್ಟು ಹೋದ್ರು ಅದೇ ಕಾರಣಕ್ಕೆ ಇವರಿಗೆ ಸಣ್ಣ ಪುಟ್ಟ ಜ್ವರ ನೆಗಡಿ ಬಂದರೂ ಕೂಡ ಇವರಿಗೆ ತುಂಬಾನೇ ಆಘಾತವಾಗ್ತಿದೆ ಅದಕ್ಕಾಗಿಯೇ ಮುನ್ನೆಚ್ಚರಿಕಾ ಕ್ರಮವಾಗಿ ಮುಂಚೇನಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡೆದು ಮನೆಗೆ ವಾಪಸ್ಸಾಗಿದ್ದಾರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ